ಸಾಮಾನ್ಯವಾಗಿ ಸುದೀಪ್ ಸರ್ನ ನನ್ನ ಲೈಫಿನ ಹಿಸ್ಟ್ರಿಯಲ್ಲ ಇತಿಹಾಸದಲ್ಲೇ ನಾನು ಅವ್ರನ್ನ ಹತ್ತಿರಕ್ಕೂ ಹೋಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಯಾಕಂದರೆ ಅದು ಆ್ಯಕ್ಟ್ ಮಾಡೋ ದೂರಿತ್ತು, ನಾನು ಹತ್ತಿರಕ್ಕಂದ್ರೆ ನೋಡೋಕ್ಕಾಗಲ್ಲ, ಅವ್ರು ದೊಡ್ಡ ಸ್ಟಾರ್ ನಟ, ಹಿಂಗೆ ಸಾಧ್ಯನಾ ಅಂತ ಊಹಿಸ್ಕೊಂಡಿದ್ದವನು. ಆಮೇಲೆ ಸುಮಾರು ಜನ ಗೆಳೆಯರು ಸುದೀಪ್ ಸರು ಇಲ್ಲ ಮಾತಾಡ್ಸಲ್ಲ, ತುಂಬ ಇದು ಮಾಡ್ತಾರೆ, ಮೆಂಟೇನ್ ಮಾಡ್ತಾರೆ, ಸ್ವಲ್ಪ ಡಿಸ್ಟೆನ್ಸ್ ಇರ್ತಾರೆ, ಬಿಸಿಯವ್ರು ಆಗಿರ್ತಾರೆ ಅಂತೆಲ್ಲ ಸುಮಾರು ಜನ ಗೆಳೆಯರಿದ್ರು. ಸೊ ನನಗಿಲ್ಲ ಅವರು, ಯಾಕಂದರೆ ಒಬ್ಬರನ್ನ ಅವ್ರನ್ನ ನಾನು ತುಂಬ ನಟನಾಗಿ ಭಾಳ ಇಷ್ಟ ನನಗೆ ಸುದೀಪ್ ಸರ್ ಅವರ ನಟನೆ ಎಷ್ಟು ಇಷ್ಟ ಅಂದರೆ ನನಗೆ ತುಂಬ ತೀವ್ರವಾಗಿ ತನ್ನ ಒಂದು ಪಾತ್ರವನ್ನು ತುಂಬ ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಮಾಡಿ ಆ್ಯಕ್ಟ್ ಮಾಡೋ ನಟ ಅವರು, ಮತ್ತು ಅದನ್ನು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಏನು ಮಾಡಬೇಕು ಅವ್ರ ಪಾತ್ರಕ್ಕೆ ಏನು ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾನು ಅವರು ತುಂಬ ಇಷ್ಟದ ನಟ ಆಗಿದ್ದರೂ ಕೂಡ ಮತ್ತು ಅವ್ರ ಬಗ್ಗೆ ಈ ಥರದ್ದು ಕೇಳಿದ್ನಲ್ಲ, ಹಿಂಗೆ ಹಿಂಗಿದೆಲ್ಲ ಮನಸ್ಸಲ್ಲಿ ಇತ್ತು. ನಾನು ಅವ್ರ ಜೊತೆ ಹತ್ತಿರಕ್ಕೆ ಹೋಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಅವ್ರ ಜೊತೆ ಒಂದು 6 ತಿಂಗಳಿದ್ದೆ. ಅವರು ಏನು ಹೇಳಿದ್ದಾರೆ ಅದಕ್ಕೆ ಪೂರ್ತಿ ತದ್ವಿರುದ್ಧವಾಗಿದ್ದಾರೆ. ನಾನು ಹೋದ ಕಾಲಘಟ್ಟದಲ್ಲಿ ಮಾತ್ರ ಅವರು ಎಷ್ಟು ಆರಾಮಾಗಿದ್ದರು ಅಂತಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಒಬ್ಬ ನಿಜವಾದ ನಟ ಅಂತ ಗೊತ್ತಾಗ್ಬಿಟ್ರೆ ಪ್ರೀತಿಸ್ತಾರೆ. ನೋಡಿ, ಒಬ್ಬ ನಟ ನಾನು, ಹೊಸ ನಟ ನಾನು, ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದೆ. ಅವ್ರ ಜೊತೆ ಸುಮಾರು ಜನ ಕಾಮಿಡಿ ಕಲಾವಿದ ಆ್ಯಕ್ಟ್ ಮಾಡಿದ್ದಾರೆ, ಸುಮಾರು ಜನ ಪೋಷಕ ಬೇರೆ ಪಾತ್ರದವರಾಗಲಿ ವಿಲನ್ ಪಾತ್ರ ಮಾಡೋದು ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ನನ್ನ ನಟನೇನ ನೋಡಿ, ಸಿನಿಮಾ ಶೂಟ್ ಆಗ್ತಿರುವಾಗಲೇ ಬೇರೆ ಒಂದು ಖಾಸಗಿ ವಾಹಿನಿಯಲ್ಲಿ ನನ್ನ ಬಗ್ಗೆ ತುಂಬ ಹೊಗಳಿ ಮಾತಾಡಿದ್ದಾರೆ, ತುಂಬ ಹೊಗಳಿ ಮಾತಾಡಿದ್ದಾರೆ. ಒಬ್ಬ ಕನ್ನಡಕ್ಕೆ ನಟ ಬರ್ತಾನೆ, ನೋಡಿಬೇಕಾದ್ರೆ ನೀವು, ಅವನು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾನೆ ಮತ್ತು ತುಂಬ ಚೆನ್ನಾಗಿ ಅವನು ಗ್ರೋತ್ ಆಗ್ತಾನೆ, ಅವ್ನು ತುಂಬ ಬೆಳಿಬೇಕು ಅನ್ನೋ ಆಸೆ ಇದೆ, ಅವನಿಗೆಲ್ಲರೂ ಆಶೀರ್ವಾದ ಮಾಡಿ ಅಂತ ಈ ಥರ ಕೇಳ್ಕೊಂಡಿದ್ದಾರೆ. ಸೊ ಒಬ್ಬ ನಟನ ಬಗ್ಗೆ ಅವರು ಆ ಥರದೊಂದು ಪ್ರೀತಿ ಕಾಳಜಿ, ಮತ್ತು ಒಬ್ಬ ನಟ ನನಗೆ ಮಗು ಹೇಳ್ಕೊಟ್ಟಂಗೆ ಹೇಳ್ಕೊಳ್ಳುವ ಅಂದರೆ ನಾವು ಅವರು ಮೇಂಟೈನ್ ಮಾಡ್ತಾರೆ ಅಂತ ಈಗೆಲ್ಲ ಇತ್ತಲ್ಲ, ನಾನು ಅದಕ್ಕೆ ಸ್ವಲ್ಪ ದೂರ ನಿಲ್ಲ. ಅವನು ಕರೆಯೋರು ನನ್ನೆಲ್ಲ ಹತ್ರ ಬಾಯಲ್ಲಿ ಕೂತ್ಕೋ ಬಾ ಕೂತ್ಕೊ, ಅವ್ರೇನು ಕಾಫಿ ಕೊಡಿದ್ರು, ಅವ್ರು ಕಾಫಿ ಶೇರ್ ಮಾಡ್ಕೊಳ್ಳೋರು, ಅವ್ರು ಏನು ತಿಂತಾರೆ ಕೊಡೋಂಗು ಕೊಡು ಅಂತ ಅನ್ನೋರು. ಆಮೇಲೆ ನಾನೇನು ಅವರು ಸೀನ್ ಹೇಳ್ಕೊಡ್ಬೇಕಾರೆ ಅವ್ರು ಕಾಫಿ ಗಿಫಿ ಬಂದರೆ ನಾನು ಬೇಡ ಬೇಡ ಅಂತ, ಏಯ್ ಬೈ ನಿಂತ್ಕೊ ಕುಡಿ, ಇದನ್ನು ಕುಡಿದು ಮುಗಿಸ್ ಮಾಡೋಣ, ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಅಂತ. ಆ ಥರದೊಂದು ಪ್ರೀತಿಯಿಂದ ಒಂದು ಬಾಂಧವ್ಯದಿಂದ ಒಬ್ಬ ನಟನ ಜೊತೆ ವ್ಯವಹರಿಸೋದ್ರಿಂದ ನಿಮಗೆ ಮಾಡೋಕ್ಕೆ ಎಷ್ಟು ಈಸಿ ಅನಿಸುತ್ತೆ, ಎಷ್ಟು ಖುಷಿ ಅನಿಸುತ್ತದೆ. ನಿಜವಾಗಲೂ ನನಗೆ ಸುಮಾರು ಜನ ಅವರು ಹೇ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರೆ ಭಾಳ ಕಷ್ಟ ಅಂತ, ನಾವು ನಿಜವಾಗ ನನಗೂ ಕಷ್ಟನೇ ಆಗಿತ್ತು ಅದು, ಆಳಿದ್ರೆ ಭಾಳ ಕಷ್ಟ ಆಗಿತ್ತು. ಸೊ ಅವ್ರ ಜೊತೆ ಅರ್ಥ ಮಾಡಿಕೊಂಡು ಅವರು ಏನನ್ನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಗ್ರಹಿಸಿ ನಟನೆ ಮಾಡಿದ್ರೆ ಭಾಳ ಸುಲಭ ಅಂತ ಗೊತ್ತಾಗಿದ್ದೆ ನನ್ನ ಫೈಲ್. ಈಗಂತೂ ನಾನು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ನನಗೆ ಭಾಳ ಖುಷಿ, ಮತ್ತು ಅವ್ರ ಜೊತೆ ನಾನು ಇನ್ನೂ ಚಂದವಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಈಗ ನನಗೆ ಅನ್ಸ ಶುರುವಾಗಿ. ಸೊ ಈ ಥರದ್ದೊಂದು ಅವ್ರ ಜೊತೆ ಇನ್ಸಿಡೆಂಟು. ಮತ್ತು ಸೆಟ್ಟಲ್ಲಿ ನಾನು ಅವ್ರ ಜೊತೆ ಒಂದು ಗಾಡಿಯಲ್ಲಿ ಒಂದು ಸೀನ್ ಇತ್ತು, ಅವಾಗ ನಾನು ಅವ್ರ ಜೊತೆ ಇಮ್ಮಿಡಿಯೇಟ್ ಆ ಸೀನ್ ಮುಗಿಸಿ ಹಿಂಗೆ ಸುದೀಪ್ ಸರ್ ಕೆಳಗಡೆ ಬಂದುಬಿಟ್ಟು ತಕ್ಷಣನೇ, ಅವಾಗ ನನಗೆ ಅದ್ರ ಹಿಂದೆ ಏನಾಗಿತ್ತು ಅಂದರೆ ನಾನು ಬಿದ್ದುಬಿಟ್ಟಿದ್ದೆ, ಹಿಂಗೆ ಆ್ಯಕ್ಟ್ ಮಾಡೋಕ್ಕೆ ಹೋಗಿ ಜಾಸ್ತಿ ಆ್ಯಕ್ಟ್ ಮಾಡಿಬಿಟ್ಟು ಹೋಗಿ ಹಿಂಗೆ ಹಾರಿ ಕೆಳಗಡೆ ಬಿದ್ದುಬಿಟ್ಟಿದ್ದೆ, ಬಿದ್ದು ಆ ಪೂರ್ತಿ ಗ್ಲಾಸ್ ಕೆಳಗಡೆ ಬಿದ್ದುಬಿಟ್ಟು ಬಿದ್ದು ಮತ್ತೆ ಅದು ಸ್ಟಡಿ ಮಾಡಿ ವಾಪಸ್ಸು ಕೇಳಿದ್ರು, ಅಲ್ಲಾಗ ನಾವು ಹೊಡೆದ್ಬಿಟ್ಟಿದ್ದೀಯಾ, ಕಂಟಿನ್ಯೂಟಿ ಮಿಸ್ ಆಗಲ್ವೇನ ಅಂತ. ಸರ್ ಹೌದು ಸರ್, ಏನು ಮಾಡೋ ಸರ್, ಮಗಳು ನಿಮ್ಮ ದುಡ್ಡು ಕಟ್ ಮಾಡ್ತಾರೆ ನೋಡಿ, ಎಲ್ಲ ಈಗ ಪೇಮೆಂಟ್ ಎಲ್ಲ ಕಟ್ ಆಗುತ್ತೆ ಅಂತಂದ್ರೆ. ಸರ್ ದಯವಿಟ್ಟು ಸರ್ ಕೈ ಮುಗಿತೀನಿ ಸರ್, ಕಟ್ ಮಾಡಬೇಡ ಸರ್, ನಮ್ಮ ಬೈಕ್ ನಾನು ಬಡವ ಸರ್ ಹಿಂಗೆಲ್ಲ ಅಂತ ಅಂದಿದ್ದೆ, ನಮ್ಮಲ್ಲಿ ಸಿಕ್ಕಾಬಿಟ್ಟೆ ಡೌ ಮಾಡ್ತೀಯಲ್ಲ ನೋಡೋ ಹಿಂಗೆ ಕಟ್ ಮಾಡೋ ಅಂತ ಹೇಳಿದ್ರು. ಪಾಪ ಅದಕ್ಕೆ ಆ್ಯಕ್ಚುಲಿ ತಮಾಷೆ ಹೇಳಿದ್ರು ಅವರು, ಅದು ನೋಡಿದ್ರೆ ಆ ಗ್ಲಾಸ್ ಹೊಡೆದಿತ್ತು, ಆ್ಯಕ್ಚುಲಿ ಹೊಡೆದಿದ್ದನ್ನು ಇಟ್ಕೊಂಡು ಅವತ್ತು ಆ ಸೀನ್ ಮಾಡಿದ್ರು. ಆದರೆ ಅವರು ಅದ್ರ ಹಿಂದೆ ನನಗೆ ಒಂದಿಷ್ಟು ಈ ಥರದ ತಮಾಷೆ ಮಾಡಿದ್ರ ಜೊತೆಗೆ ಆಮೇಲೆ ನಾನು ಪೂರ್ತಿ ಹಿಂಗೆ ಬಟ್ಟೆ ಹಿಂಗೆ ಹಾಕೊಂಡು ನಾನು ಇನ್ನು ಮಾಡ್ಕೋತಿದ್ನಲ್ಲ, ಏನೋ ಪಪ್ಪು ಬಟ್ಟೆ ತುಂಬ ತುಂಬಿಕೊಂಡಿದೆಯಲ್ಲೋ, ಎಲ್ಲೂ ಖಾಲಿಲ್ಲಲ್ಲ, ಒಂಚೂರು ಬಟ್ಟೆ ಯಾಕೋ ಇಟ್ಟು ದಪ್ಪಾಗಿದೆಯಾ, ಆರೋಗ್ಯಕ್ಕೋಸ್ಕರ ಆದರೂ ನೀನು ತುಂಬ ಸ್ವಲ್ಪ ಸ್ಲಿಮ್ ಆಗಿರು, ಸಿಕ್ಸ್ ಪ್ಯಾಕ್ ಮಾಡೋ ಅಂತ ಹೇಳ್ತಿಲ್ಲ, ಸಣ್ಣಾಗಿರು ಅಂತ ಈ ಥರದ ಸಲಹೆ ಮಾಡೋರು, ತಮಾಷೆ ಮಾಡೋರು. ಈ ಥರದ ಬೇರೆ ಬೇರೆ ಇನ್ಸಿಡೆಂಟ್ಗಳು ನಮಗೆ ಸೆಟ್ಟಲ್ಲಿ ಆಗ್ತಾ ಇತ್ತು. ಯಾಕಂದರೆ ನಾನು ಒಂದು 6-7 ತಿಂಗಳು ಜೊತೆ ಆ್ಯಕ್ಟ್ ಮಾಡ್ತಿದ್ದಲ್ಲ. ಸೊ ಹಾಗೆ ಅವ್ರ ನಮ್ಮ ಜೊತೆ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಅನ್ನೋದಕ್ಕಿಂತ ಅವ್ರ ಜೊತೆ ಇದ್ದು ತುಂಬ ಕಲಿತೆ ಅನ್ನೋದೇ ನನಗೆ ಭಾಳ ದೊಡ್ಡ ಹೆಮ್ಮೆ ವಿಚಾರ. ತುಂಬ ನಾನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಅದು ನನಗೊಂದು ಯೂನಿವರ್ಸಿಟಿ ಆಗಿತ್ತು. RFCಯಲ್ಲಿ ನಾನು ಪ್ರಾಮಂಜಿ ಫಿಲ್ಮ್ ಸಿಟಿಯಲ್ಲಿ ಏನಿದೆಯಲ್ಲ, ನಮ್ಮ ಸೆಟ್ಟೇ ನನಗೆ ಯೂನಿವರ್ಸಿಟಿ ಆಗಿತ್ತು. ಯಾಕಂದರೆ ಬಾಲಿವುಡ್ ಲೆಜೆಂಡ್ ಆ್ಯಕ್ಟರ್ ಸುನಿಲ್ ಶೆಟ್ಟಿ ಸರ್ ಇದ್ದರು, ಕಬೀರ್ ದುಹಾನ್ ಸಿಂಗ್ ಇದ್ದರು, ಸುಶಾಂತ್ ಸಿಂಗ್ ಇದ್ದರು, ಆಕಾಂಕ್ಷ ಸಿಂಗ್ ಇದ್ದರು, ಅವರೆಲ್ಲ ಹಿಂದಿಯಲ್ಲಿ ತುಂಬ ಸಾಧನೆ ಮಾಡಿದರು, ದೊಡ್ಡ ದೊಡ್ಡ ಆ್ಯಕ್ಟರ್ಗಳು. ಅದ್ರ ಜೊತೆಗೆ ನಮ್ಮ ಕನ್ನಡದ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಅವಿನಾಶ್ ಸರ್ ಆಗಲಿ, ಶರತ್ ಲೋಹಿತೇಶ್ವರ್ ಸರ್ ಆಗಲಿ, ಆಮೇಲೆ ಧರ್ಮೇಂದ್ರ ಅರಸ್ ಅಂತಿದ್ದಾರೆ ಅವರಾಗಲಿ, ಅವರೆಲ್ಲರೂ ನಮಗೆ ಒಂದು ಪಾಠ ನನಗೆ ಅವರೆಲ್ಲ. ಯಾಕಂದರೆ ನನ್ನ ಧರ್ಮೇಂದ್ರ ಅರಸ್ ಅಂತ ಧರ್ಮಣ್ಣ ಇದ್ದಾರಲ್ಲ, ಅವರು ನಿನ್ನೆ ಸಮ ನನ್ನ ಸೀನಿಯರ್, ಅವರು ತುಂಬ ಒಳ್ಳೆ ನಟ, ಅವರು ನಮಗಿಂತ ಮುಂಚೆ ಫಸ್ಟ್ ಇಂಡಸ್ಟ್ರಿಗೆ ಬಂದಿದ್ದೆ ಅವರು. ಸೊ ಅಂಥವ್ರೆಲ್ಲ ನಟರ ಜೊತೆ ಆ್ಯಕ್ಟ್ ಮಾಡುವಾಗ ನಾನು ಇವ್ರು ಹೆಂಗೆ ಮಾಡ್ತಾರೆ,
ಇವ್ರ ಪ್ರೆಸೆನ್ಸ್ ಹೆಂಗಿರುತ್ತೆ ಕ್ಯಾಮ್ರಾಗೆ, ಇವ್ರ ಪ್ರೆಸೆನ್ಸ್ ನಾನು ಆ್ಯಕ್ಟ್ ಮಾಡೋದ್ರ ಜೊತೆಗೆ ಅವ್ರು ಕಲಿತಿದ್ದೆ ನಾನು ಸೆಟ್ಟಲ್ಲಿ. ನಮಗೆ ಈಗ ಸುಮಾರು ಜನ ಕಳೆದ್ರು ಶಾರ್ಟ್ ಓಕೆ ಸರ್ ನೀವು ಸ್ವಲ್ಪ ಬಿಟ್ಟು ಬಂದಿಂದ ಹೋಗಿ ಬೇರೆ ಬೇರೆ ಕಡೆ ಕೆಳಗಡೆ ಕೂತ್ಕೊಂಡಿರ್ತೇನೆ. ಸೊ ನನಗೇನಾಗಿತ್ತಂದರೆ ನಾನು ಕಲಿಯೋ ಮನುಷ್ಯ ಆಗಿದ್ದರಿಂದ ನಾನು ಹೋಗ್ತಿರಲಿಲ್ಲ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲೇ ಕೂತ್ಕೊಂಡು ಹಿಂಗೆ ನೋಡ್ತಾ ಕೂತ್ಕೊಂಡು ಹೆಂಗೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇದಕ್ಕೆ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ, ಈ ಶಾರ್ಟ್ಗೆ ಹೆಂಗೆ ಕೊಡ್ತಾರೆ, ಇದಕ್ಕೆ ಕೌಂಟ್ರ್ ಹೆಂಗೆ ತಗೋತಾರೆ, ಇದಕ್ಕೆ ಹೆಂಗೆ ಕ್ಯೂ ಕೊಡ್ತಾರೆ, ಇವ್ರ ಲಿಪ್ಸ್ ಹೆಂಗೆ ಮಾಡ್ತಾರೆ, ಈ ಡೈಲಾಗ್ ಹೆಂಗೆ ಹೊಡಿತಾರೆ, ಇದ್ರ ಇಂಟರ್ನೇಷನ್ ಏನು, ಇದೆಲ್ಲ ಥರದ ಒಂದಿಷ್ಟು ನನಗೆ ಪರಿಭಾಷೆಗಳು ಗೊತ್ತಿರೋದ್ರಿಂದ ಅದನ್ನೆಲ್ಲ ಅರ್ಥ ಮಾಡ್ಕೋತಾ ಕೂತ್ಕೊಳ್ಳೋನು. ಅಲ್ಲೇ ಕೂತು 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 ಏನು ಮಾಡೋನು, ಎಸ್ ಅವ್ರು ನೋಡೋರಲ್ಲ, ಎಸ್ ನಿನ್ನೊಳಗಡೆ ಏನೋ ಒಂದು ಕಲಿಯೋದಿದೆ ಅಂತ. ಅದಕ್ಕೆ ಒಂದು ಸತಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಸುನಿಲ್ ಶೆಟ್ಟಿ ಸರ್ ಹೇಳಿ ಸರ್ ಹೇಳಿದರು, ನೀನು ಬಾರೋ ಹಿಂದಿಗೆ ಮಾಡೋ ಅಂತ ಒಂದು ಸತಿ ಹೇಳಿದರು ನನಗೆ. ಸೊ ಆ ಥರದ ಆಫರ್ ಎಲ್ಲ ಮಾಡಿದ್ದಾರೆ ಅಂದರೆ ಆ ಥರದ ಅವ್ರು ಹಂಗೆ ಒಬ್ಬ ನಿಜವಾದ ಕಲಾವಿದ ಕಲಿತಾನೆ ಮಾಡ್ತಾನೆ ಅಂತಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬಟ್ ಏನಂದರೆ ಒಂದು ಪ್ರಾಮಾಣಿಕ ಶ್ರದ್ಧೆ ಪರಿಶ್ರಮ ಇರಬೇಕು. ಸೊ ನಮ್ಮ ಇಡೀ ಪೈಲ್ವಾನ್ ಟೀಮ್ಗೆ ಆ ಪ್ರಾಮಾಣಿಕ ಪರಿಶ್ರಮ ಶ್ರದ್ಧೆ ಮತ್ತು ಒಂದು ದೊಡ್ಡ ಶಕ್ತಿ ಸುದೀಪ್ ಸರ್ ಇವರೆಲ್ಲ ಸೇರಿ ಒಂದು ಒಳ್ಳೆ ಅದ್ಭುತ ಸಿನಿಮಾ ಬರುತ್ತೆ, ಅದು ಪೈಲ್ವಾನ್. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.